ಮುಖ್ಯಮಂತ್ರಿ ಸಿದ್ದರಾಮಯ್ಯ ವಿರುದ್ಧ ಗಂಭೀರ ಆರೋಪ ಕೇಳಿಬಂದಿದೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಬಿಜೆಪಿ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಐಸಿಸ್ ಬಾಂಬ್ ಹಾಕಿದ್ದಾರೆ. ಹುಬ್ಬಳ್ಳಿಯಲ್ಲಿ ನಡೆದ ಮುಸ್ಲಿಂ ಸಮಾವೇಶದಲ್ಲಿ ಸಿಎಂ ಸಿದ್ದರಾಮಯ್ಯ ಐಸಿಸ್ ಸಂಪರ್ಕಿತ ವ್ಯಕ್ತಿ ಜೊತೆ ವೇದಿಕೆ ಹಂಚಿಕೊಂಡಿದ್ದಾರೆ ಅಂತ ಯತ್ನಾಳ್ ಗಂಭೀರ ಆರೋಪ ಮಾಡಿದ್ದಾರೆ. ಅಲ್ಲದೆ ಈ ಸಂಬಂಧ ದಾಖಲೆ ಕೂಡ ರಿಲೀಸ್ ಮಾಡಿದ್ದಾರೆ. ಇಂಥ ಭಯೋತ್ಪಾದನೆ ಪರ ಇರುವ ತನ್ವೀರ್ ಪೀರ್ ಹಿನ್ನೆಲೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ತಿಳಿದಿದೆಯೇ? ತನ್ವೀರ್ ಪೀರ್ ಅವರ ಸೌದಿ ಮತ್ತು ಮಧ್ಯಪ್ರಾಚ್ಯ ಭೇಟಿ ಸೇರಿ ಎಲ್ಲವನ್ನೂ ನಾನು ಬಹಿರಂಗಪಡಿಸುತ್ತೇನೆ ಎಂದು ಗುಡುಗಿದ್ದಾರೆ. ನಾನು ಸುಮ್ಮನೆ ಮಾತನಾಡಲ್ಲ, ಯಾವುದೇ ಸಭೆಗೆ ಹೋಗ್ಬೇಕಾದ್ರೆ ಮಾಹಿತಿ ಪಡಿಬೇಕು, ನಮ್ಮನ್ನೇ ಮುಗಿಸ್ಬಿಡ್ತೀನಿ ಅಂದವನು ಸಿಎಂ ಪಕ್ಕ ನಿಂತಿದ್ದ. ಅಂಥವರ ಜೊತೆಗೆ ಸಿಎಂ ಸಭೆ ಹಂಚಿಕೊಂಡ್ರೆ ಹೇಗೆ ಅಂತ ಪ್ರಶ್ನೆ ಮಾಡಿದ್ದಾರೆ. ಇನ್ನು ಈ ಬಗ್ಗೆ ಸಿಬಿಐ ಎನ್ಐಎ ತನಿಖೆ ನಡೆಸುವ ಅವಶ್ಯಕತೆ ಇದೆ ಅಂತ ಬಿಜೆಪಿ ಮುಖಂಡ ಸಿಟಿ ರವಿ ಆಗ್ರಹಿಸಿದ್ದಾರೆ. ಆದರೆ ಕಾರ್ಯಕ್ರಮ ಆಯೋಜಕ ಮೌಲ್ವಿ ಈ ಆರೋಪವನ್ನ ನಿರಾಕರಿಸಿದ್ದು ತನಿಖೆಗೆ ಸಿದ್ಧ ಎಂದಿದ್ದಾರೆ. ಪ್ರಿಯಾಂಕಾ ಖರ್ಗೆ ಮಾತನಾಡಿ ಯತ್ನಾಳ್ ಮಾತನ್ನು ಗಂಭೀರವಾಗಿ ಪರಿಗಣಿಸಬೇಕಿಲ್ಲ ಎಂದಿದ್ದಾರೆ. ನೋಡಿ, ಆ ವ್ಯಕ್ತಿ ವಿಜಯಪುರದವರು. ಅಲ್ಲಿ ಒಂದು ಸೂಫಿ ಸಂತರ ಒಂದು ದರ್ಗಾ ಇದೆ, ಹಸಿಂ ಪೀರ ಅಂತೇಳಿ. ಆ ಹಸಿಂ ಪೀರದ ಅದರದ್ದೇನು ಗದ್ದಿಗೆ ಮೇಲೆ ಬೇರೆ ಇದ್ದಾರೆ. ಅವರು ಇಂಥ ಚಟುವಟಿಕೆ ಇಲ್ಲಿ ಇಲ್ಲ. ಅವ್ರ ಧರ್ಮ ಕೆಲಸ ಬಿಟ್ಟರೆ ಯಾರೂ ಹೊರಗೆ ಬರೋದಿಲ್ಲ. ಅವರ ಇವ್ರ ಸಹೋದರ ಸಂಬಂಧಿ. ಇವರು ಯಾವಾಗಲೂ ನಿರಂತರವಾಗಿ ಅಲ್ಲಿ ಇದು ನಡೆಸ್ತಾರೆ, ನಮ್ಮ ಏನು ಅವರು ಮದ್ರಸಾಗಳನ್ನು ನಡೆಸ್ತಾರೆ, ಇಸ್ಲಾಂ ಪ್ರಚೋದನಾಕಾರಿ ಭಾಷಣ ಮಾಡ್ತಾರೆ, ಇಸ್ಲಾಂ ಏನು ಹಿಂದೂಗಳ ವಿರುದ್ಧ ಭಾಷಣ ಮಾಡ್ತಾರೆ. ಈ ರೀತಿ ನಿರಂತರವಾಗಿ ಈದ್ಗಾ ಏನು ಅವ್ರ ನಮಾಜ್ ಇರ್ತದೆ ಅವತ್ತೂ ಹಿಂದೂಗಳ ಬಗ್ಗೆ, ಹಿಂದೂಗಳನ್ನು ಕೊಲೆ ಏನು ಅವ್ರ ನಾಯಕ ಅಂತೇಳೊಬ್ಬ ಇದ್ದಲ್ಲ, ಅವರು ದೊಡ್ಡ ತತ್ವಜ್ಞಾನಿ, ಅವನ ಭಾಷಣಗಳ ಪ್ರಚೋದನಾತ್ಮಕ ಭಾಷಣ ಮಾಡುವುದು ಇವು ಎಲ್ಲ ಚಟುವಟಿಕೆ. ಮತ್ತು ತಿಂಗಳಲ್ಲಿ ಒಂದು ಮೂರ್ನಾಲ್ಕು ಸಲ ರೀ ಮುಂಬೈ ಲಖನೌ ಕಾಶ್ಮೀರ್ ಗಡಿಯಲ್ಲಿ ಹೋಗುವಂಥದ್ದು. ಈ ಬಗ್ಗೆ CBI ಇರ್ಬೋದು, NIA ಇರ್ಬೋದು ವಿಶೇಷವಾಗಿ ಗಮನ ಹರಿಸಬೇಕಾಗತ್ತೆ. ಯಾವ ಯಾರ್ಯಾರಿದ್ರು, ಅವ್ರ ಬ್ಯಾಕ್ಗ್ರೌಂಡ್ ಏನು ಅನ್ನೋದನ್ನೆಲ್ಲದರ ಬಗ್ಗೆ ಒಂದು ಗಂಭೀರವಾದ ಎನ್ಕ್ವೈರಿ ಮಾಡಬೇಕಾದ ಅವಶ್ಯಕತೆ ಇದೆ, ತನಿಖೆ ಆಗಲಿ ಅಂತ ನಾನು ಆಗ್ರಹಿಸ್ತೇನೆ. ಅದು ನಮ್ಗೆ ಹೆಂಗ್ ಗೊತ್ತಾಗಬೇಕು, ಅವ್ರ ಟಾರ್ಗೆಟ್ ಯಾರು ಮಾಡ್ಯಾರ ಅವರು ಹೇಳಬೇಕು. ಯಾಕಂದ್ರೆ ನಾವು 25 ಮಂದಿಗೆ ನಮ್ಮ SP ಸಾಹೇಬರು ಪಾಸ್ ಕೊಟ್ಟಿದ್ರು. ಯಾಕಂದ್ರೆ ನಾವು ನಿಯರ್ 9200 ಸ್ವಾಮಿ ಪೀರ್ ಸಾಹೇಬರು ಬಂದಿದ್ರು, ಆ ಸೂಫೀಸ್ ಏನ್ ಬಂದಿದ್ರು ಅವ್ರಿಗೆ 25 ಮಂದಿಗೆ ಅಷ್ಟೇ ಸ್ಟೇಜ್ ಮೇಲೆ ತಗೊಂಡಿದ್ವಿ. ಉಳ್ಕಿದ್ದು ಪೀರ್ಜಿ ಸ್ವಾಮೀಜಿ ಅವ್ರಿಗೆ ನಾವು ದರ್ಗಾ ಹತ್ರ ಅವ್ರಿಗೆ ಬೇರೆ ಸಪ್ರೇಟ್ ಚೇರ್ ಹಾಕಿ ಅಲ್ಲೇ ಕುಂದಿಸಿದ್ವಿ. ನಮ್ಗೆ ಒಂಥರ ಅದು ತ್ರಾಸ ಆಯ್ತು, ಯಾಕಂದ್ರೆ ಅವ್ರಿಗೆ ಇನ್ವೈಟ್ ಮಾಡಿ ನಾವು ಅವ್ರ ಹೊರಗೆ ಕುಂದಿಸಿದ್ವಿ 25 ಮಂದಿಗೆ. ಎಲ್ಲದರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಪರಶುರಾಮ್. ಪರಶುರಾಮ್, ಒಂದು ವೇಳೆ ಯತ್ನಾಳ್ ಆರೋಪ ನಿಜವೇ ಆಗಿದ್ರೆ ಇಲ್ಲಿ ರಾಜ್ಯ ಗುಪ್ತಚರ ಇಲಾಖೆ ಫೇಲಿಯರ್ ಆಯ್ತಾ ಅಂತ? ದಿವ್ಯಾ, ಏನು ಹುಬ್ಬಳ್ಳಿಯ ಭಾಷಾಪೀರ ದರ್ಗಾದಲ್ಲಿ ನಡೆದಂತಹ ಮುಸ್ಲಿಂ ಧರ್ಮಗುರುಗಳ ಸಮಾವೇಶ ಈಗ ಸಾಕಷ್ಟು ವಿವಾದವನ್ನು ಸೃಷ್ಟಿ ಮಾಡ್ತಾ ಇದೆ. ಏನೋ ಒಂದು ಸಮಾವೇಶದಲ್ಲಿ ಭಾಗವಹಿಸಿದ್ದಂತಹ CM ಸಿದ್ದರಾಮಯ್ಯನವರು ಮುಸ್ಲಿಂ ಸಮಾಜದ ಅಭಿವೃದ್ಧಿಗೆ ನಾನು ಬದ್ಧ, ಈ ದೇಶದ ಪಾಲುದಾರರಲ್ಲಿ ಮುಸ್ಲಿಂ ಸಮಾಜ ಕೂಡ ಪ್ರಮುಖರು, ಅವರ ಪಾಲನ್ನು ಅವರಿಗೆ ಕೊಡಿಸ್ತೇನೆ, ಅವರ ಪರವಾಗಿ ನಿಲ್ತೇನೆ ಅನ್ನುವಂಥ ಮಾತನ್ನು ಹೇಳಿದ ಮೇಲೆ ಈ ಒಂದೊಂದೇ ಹೇಳಿಕೆಗಳು ವಿವಾದವನ್ನು ಸೃಷ್ಟಿಸ್ತಾ ಸಾಗಿದ್ದಾವೆ. ಈಗ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಹೇಳದಂತೆ ಏನು ಮುಸ್ಲಿಂ ಧರ್ಮಗುರು ಒಬ್ಬರ ಜೊತೆಗೆ ಐಸಿಸ್ ನಂಟಿರುವಂಥವರು ಇದ್ದಾರೆ, ಅವರ ಜೊತೆಗೆ ಸಂಬಂಧ ಸಂಪರ್ಕ ಇರುವಂಥವರನ್ನು ಕೂಡ ವೇದಿಕೆಯ ಮೇಲೆ ಹಂಚಿಕೊಳ್ಳಲಾಗಿದೆ, CM ಪಕ್ಕದಲ್ಲಿಯೇ ಕೂಡಿಸಲಾಗಿದೆ ಅನ್ನುವಂಥ ಗಂಭೀರ ಆರೋಪವನ್ನು ಬಸನಗೌಡ ಪಾಟೀಲ್ ಯತ್ನಾಳ್ ಮಾಡ್ತಾ ಇದ್ದಾರೆ. ಅದರಲ್ಲೂ ವಿಶೇಷವಾಗಿ ಅವರದೇ ಜಿಲ್ಲೆ ಆದಂಥ ವಿಜಯಪುರದ ತನ್ವೀರ್ ಪೀರಾ ಅನ್ನುವಂಥವರು ಈ ಒಂದು ಐಸಿಸ್ ಏನು ಜೊತೆಗೆ ನಂಟಿದ್ದಾರೆ ಮತ್ತು ಅವ್ರ ಜೊತೆಗೆ ಸಂಪರ್ಕವನ್ನು ಹೊಂದಿದ್ದಾರೆ ಅನ್ನುವಂಥ ಆರೋಪ ಮಾಡಿರುವಂಥ ಹಿನ್ನೆಲೆಯಲ್ಲಿ ಪರ ವಿರೋಧ ಚರ್ಚೆಗಳು ಜೋರಾಗಿದ್ದಾವೆ. ಇನ್ನೊಂದೆಡೆ ಹುಬ್ಬಳ್ಳಿಯಲ್ಲಿ ಏನು ಭಾಷಾಪೀರ ದರ್ಗಾದ ಪ್ರಮುಖರಾದಂತಹ ಈಗಿನ ಸದ್ಯದ ಧರ್ಮಗುರು ಆಗಿರುವಂತಹ ತಾಜುದ್ದೀನ್ ಖಾದ್ರಿ ಅವರು ಮಾತನಾಡಿ ಸ್ಪಷ್ಟನೆಯನ್ನು ನೀಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಯಾವುದೇ ಕಾರಣಕ್ಕಾಗಿಯೂ ತನ್ವೀರ್ ಪೀರಾ ಆ ರೀತಿಯ ಸಂಪರ್ಕವನ್ನು ಹೊಂದಿಲ್ಲ, ಅವರು ಸಮಾಜ ಸುಧಾರಕರು, ಸೂಫಿ ಸಂತರು, ಅವರು ಈ ರೀತಿಯ ಧರ್ಮ ವಿರೋಧಿ ದೇಶ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗವಹಿಸಲಿಕ್ಕೆ ಸಾಧ್ಯ ಇಲ್ಲ, ಯತ್ನಾಳ್ ಅವರು ಮಾಡಿರುವಂತಹ ಆರೋಪದಲ್ಲಿ ಹುರುಳಿಲ್ಲ ಅನ್ನುವಂತಹ ಮಾತನ್ನು ಹೇಳಿದ್ದಾರೆ. ಜೊತೆಗೆ ಏನು
100 ಜನರ ಲಿಸ್ಟನ್ನು ನಾವು ಜಿಲ್ಲಾಧಿಕಾರಿ ಮತ್ತು ಕಮಿಷನರ್ ಕಡೆ ಕೊಟ್ಟಿದ್ವಿ. ಅವರು ಅದರಲ್ಲಿ 25 ಜನರ ಶಾರ್ಟ್ ಲಿಸ್ಟ್ ಮಾಡಿ ಅವರನ್ನು ವೇದಿಕೆ ಹತ್ತಿಸಲಿಕ್ಕೆ ಪರ್ಮಿಷನ್ ಕೊಟ್ಟಿದ್ದಾರೆ ಮತ್ತು ಸಿ ಎಂ ಅಕ್ಕಪಕ್ಕದಲ್ಲಿ ಕುಳಿತುಕೊಳ್ಳಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಒಂದು ವೇಳೆ ಐಸಿಸ್ ಜೊತೆಗೆ ಉಗ್ರರ ಜೊತೆಗೆ ಈ ಒಂದು ಪೀರಾಗಳು, ಸೂಫಿಗಳು, ಸಂತರು, ಧರ್ಮಗುರುಗಳ ಸಂಪರ್ಕ ಏನಾದರೂ ಇದ್ದಿದ್ದೇ ನಿಜವಾಗಿದ್ದರೆ ಇಂಟೆಲಿಜೆನ್ಸ್ ಫೇಲ್ಯೂರ್ ಆಯ್ತಾ, ಇಂಟೆಲಿಜೆನ್ಸ್ಗೆ ಇದು ಗೊತ್ತಿರಲಿಲ್ವಾ, ಮತ್ತು ಪೊಲೀಸರ ಅನುಮತಿ ಪಡೆಯಬೇಕಾದ್ರೆ ಇದೆಲ್ಲ ಮಾಹಿತಿ ಗೊತ್ತಾಗಬೇಕಾಗ್ತದೆ, ಪ್ರೋಟೋಕಾಲ್ ಫಾಲೋ ಆಗಬೇಕಾಗ್ತದೆ, ಇದನ್ನೇನಾದರೂ ವೈಫಲ್ಯ ಆಯ್ತಾ, ಇದನ್ನು ತನಿಖೆ ನಡೆಸಿರಿ, ಒಂದು ವೇಳೆ ತಪ್ಪಿತಸ್ಥರಿದ್ದರೆ ಕ್ರಮ ಕೈಗೊಳ್ಳಿ ಅನ್ನುವಂಥ ಮಾತನ್ನು ಸ್ವತಃ ಸೈಯದ್ ತಾಜುದ್ದೀನ್ ಖಾದ್ರಿ ಅವರು ಮಾಡಿದ್ದಾರೆ. ಜೊತೆಗೆ ಕಾಂಗ್ರೆಸ್ನ ಹಲವು ಮುಖಂಡರು ಕೂಡ ಯತ್ನಾಳ್ ಅವರ ವಿರುದ್ಧ ವಾಗ್ದಾಳಿ ನಡೆಸುವಂಥ ಕೆಲಸವನ್ನು ಕೂಡ ಮಾಡ್ತಾ ಇದ್ದಾರೆ. ಈ ಒಂದು ವಿವಾದ ಇಷ್ಟಕ್ಕೆ ನಿಲ್ಲಲ್ಲ, ಮುಂದುವರಿಯುತ್ತದೆ ಅಂತ ಕಾಣಿಸ್ತಾ ಇದೆ ದಿವ್ಯ. ಓಕೆ, ಸಂಪರ್ಕದಲ್ಲಿರಿ ಪರಶುರಾಮ್. ಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ವಿಸ್ತಾರ ನ್ಯೂಸ್, ನಿಖರ, ಜನಪರ.